ನನಗೂ ಇರಿಟೇಟ್ ಮಾಡಕ್ಕೆ ಬರುತ್ತೆ ಒಂದೊಂದು ಸಲ ನಾನು ನಿನ್ನಷ್ಟೇ ಸೈಕೋ ಆದ್ರೆ ನಂದೇನಿದ್ರು ಎಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇರುತ್ತೆ ಎಂಡಿ ನೀನು ನಾಚಿಕೆ ಆಗಲ್ವಾ ಒಂಚೂರು ಅಯ್ಯೋ ಎಂಡಿ ಆದ್ರೆ ಯಾಕೆ ನಾಚಿಕೆ ಪಡ್ಕೋಬೇಕು ಎಂಡಿ ಕೆಲಸ ಅಂದ್ರೆ ಎಲ್ಲ ಹೊಟ್ಟೆ ಕಿಚ್ಚ ಪಡ್ಕೊಳ್ಳೋ ಕೆಲಸ ಅಂತ ನಾನು ನಂಬಿದಿನಿ ಇನ್ಮುಂದೆ ನಾನು ಎಲ್ಲೂ ಹೇಳ್ಕೋಬಾರ್ದಾ ನಾನು ಎಂಡಿ ಅಂತ ಇಂಥ ಚಿಲ್ಲರೆ ಕೆಲಸ ಮಾಡೋದಾದ್ರೆ ಎಲ್ಲೂ ಹೇಳ್ಕೋಬೇಡ ರತ್ನಮಾಲಾ ಅವರ ಮರ್ಯಾದೆ ಹೋಗುತ್ತೆ ಎಂಡಿ ಅಂತ ಎಂಡಿ ಆಫೀಸ್ ಕೆಲಸ ಬಂದ್ಬಿಟ್ಟು ಬೇರೆಲ್ಲ ಮಾಡ್ತೀಯಾ ಇಷ್ಟೆಲ್ಲ ಆದ್ರೂ ಇನ್ನು ನಿನ್ನನ್ನ ಎಂಡಿ ಅಂತ ಕರೀತಾರೆ ರತ್ನಮಾಲಾ ಮೇಡಂ ಅವರು ತುಂಬಾ ಲಕ್ಕಿ ನೀನು ನಿಜ ನನ್ನ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳ್ಕೋ ಎಲ್ಲ ಕಾಗದ ಇರೋರು ಹೀಗೆ ಅನ್ಕೊಳ್ಳೋದು ಅದು ನಿಜನೇ ನೀನು ಈ ಜಾಗಕ್ಕೋಸ್ಕರ ಎಷ್ಟೆಲ್ಲ ಸ್ಕೀಮ್ ಮಾಡಿದ್ಯಲ್ಲ ಕಷ್ಟಪಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ ಕಷ್ಟಪಟ್ಟಿದ್ಯಾ ಅರ್ಥ ಆಯ್ತಾ ಈಗ ನ್ಯಾಯ ಅನ್ಯಾಯ ಎಲ್ಲ ಕೈಲಾಗದೆ ಇರೋರು ಮಾತಾಡೋದು ಕೈಯಲ್ಲಿ ತಾಕತ್ತು ಇದೆ ಅಂತಾದ್ರೆ ಎಲ್ಲರೂ ಮಾಡೋದು ಇದೆ ಕೆಲಸನೇ ಇವೆಲ್ಲ ಉದ್ದೇಶ ನನ್ನತ್ರ ಇಟ್ಕೋಬೇಡ ನಿನ್ನ ಕೈಲಾಗಿಲ್ಲ ನನ್ನ ಕೈಲಾಗಿದೆ ಅಷ್ಟೇ ನನಗೂ ಒಂದೊಂದು ಸಲ ಹಾಗೆ ಅನ್ಸುತ್ತೆ ಇದ್ಯಾಕೆ ಸ್ವಂತ ಕಂಪನಿ ಕಟ್ಟೋ ಒದ್ದಾಟ ಬೇಕು ಅಂತ ನಾನು ಈ ತರ ದೊಡ್ಡ ಮನೆ ಸೊಸೆಯಾಗಿ ಈ ತರ ಬೆನಿಫಿಟ್ಸ್ ಪಡ್ಕೋಬೇಕು ಆಗ ಸ್ವಂತ ಶಕ್ತಿಯಿಂದ ಕಷ್ಟಪಟ್ಟು ಕಂಪನಿ ಕಟ್ಟೋದಾದರೂ ತಪ್ಪುತ್ತೆ ಸ್ಕೀಮು ಜಗಳ ಮಾಡ್ಕೊಂಡು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಆರಾಮಾಗಿ ತಿರುಗಬಹುದು ಬೇರೆ ಏನು ಯೋಗ್ಯತೆ ಬೇಕು ಅನ್ನೋ ಹಾಗೆ ಇಲ್ಲ ಜಗತ್ತೇ ಆಗಿದೆ ಏನು ಮಾಡೋದು ನನ್ನ ಹತ್ರ ಹೇಳ್ಬಿಟ್ಟು ತಾವೇನೋ ಹುಡುಕ್ತಿದ್ದೀರಲ್ಲ ಅದು ಭೂವಿ ಇಲ್ದಿರುವಾಗ ಇದು ಸ್ಕೀಮಿಂಗ್ ಅಲ್ವಾ ಎಕ್ಸ್ಕ್ಯೂಸ್ ಮಿ ನಾನು ಇಲ್ಲಿಗೆ ಬಂದಿರೋದು ಆಫೀಷಿಯಲ್ ಕೆಲಸದಿಂದಲೇ ನಾನು ಇಲ್ಲಿಗೆ ಬಂದಿರೋದು ರತ್ನಮಾಲಾ ಮೇಡಂಗೂ ಗೊತ್ತು ಆ್ಯಂಡ್ ಭೂವಿಗೂ ಮೆಸೇಜ್ ಕಳಿಸಿದ್ದೀನಿ ಒಂದು ಫೈಲ್ ಬೇಕು ಹುಡುಕ್ತಾ ಇದ್ದೀನಿ ನಿನಗೇನಾದರೂ ಪ್ರಾಬ್ಲಮ್ಮಾ ಏಟ್ ಬೀಳೋಕ್ಕಿಂತ ಮುಂಚೆ ಕಳಿಸ್ಕೋ ಯಾಕೆ ನಾವಿಬ್ರು ಜಗಳ ಆಡ್ತಿದ್ವಿ ಸುಮ್ಮನೆ ಈಗೋ ಇಶ್ಯೂ ಅಲ್ವಾ ಬಿಟ್ಟಾಕು ಅದೇನು ಫೈಲು ಅಂತ ಹೇಳು ನಾನು ಹುಡುಕೊಡ್ತೀನಿ ನೀನು ಕೂತ್ಕೋ ಸರಿ ನಿಂದೇನು ಅಂತ ಮುಗಿಸಿ ಮೊದಲು ಇಲ್ಲಿಂದ ತೊಲಗು ಆಮೇಲೆ ನನ್ನ ಕೆಲಸ ಮುಂದುವರಿಸ್ತೀನಿ ಅದು ಹೇಗೆ ನನ್ನನ್ನು ಇರಿಟೇಟ್ ಮಾಡಿದ್ರೆ ನನಗೂ ವಾಪಸ್ ಇರಿಟೇಟ್ ಮಾಡಬೇಕು ಅಂತ ಅನ್ಸಲ್ವಾ ಅನ್ಸೆ ಅನ್ಸುತ್ತೆ ಪ್ಲೀಸ್ ನಿನ್ನ ಕೆಲಸ ಮುಗಿಸು ನಿನ್ನ ಕೆಲಸ ಮುಗಿಸಿ ನೀನು ಹೊರಡೋವರೆಗೂ ನಾವಿಬ್ರು ಮಾತಾಡೋದು ಬೇಡ ನೋಡೋಣ ಖುಷಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಯಾರಿಗಾದರೂ ಹೇಳಬೇಕು ಸುಚಿಗೆ ಹೇಳ ಪರವಾಗಿಲ್ಲ ಸಾರಿ ನೀವು ರೆಡಿಯಾಗಿ ನಾನು ಹೊರಗಡೆ ಇರ್ತೀನಿ ಸಾರಿ 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 ಸರ್ ಏನಾದರೂ ತೊಂದರೆನಾ ಸರ್ ತೊಂದರೆನಾ ಇಲ್ವಲ್ಲ ಸರಿ ಸರ್ ಒಂದು ನಿಮಿಷ ಆದರೆ ಏನೋ ಒಂಥರ ಅನ್ನಿಸ್ತಿದೆ ಅಲ್ವಾ ಒಂಥರ ಅಂದರೆ ಯಾವ ಥರ ಸರ್ ಏನೋ ಗೊತ್ತಿಲ್ಲ ಅದು ಹೇಳೋಕ್ಕಾಗ್ತಿಲ್ಲ ಒಂಥರ ವಿಚಿತ್ರ ಫೀಲಿಂಗ್ ನನ್ನ ಮುಖದ ಮೇಲೆ ಏನಾದರೂ ಕಾಣಿಸ್ತಿದೆಯಾ ಹೌದು ಸರ್ ಏನೋ ತೊಂದರೆ ಆಗಿರಬೇಕು ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಅನ್ನಿಸ್ತಿದೆ ಸರ್ ನಮ್ಮದು ಇನ್ನೊಂದು ಬ್ಲಾಕಲ್ಲಿ ಒಂದು ರೂಮ್ ಖಾಲಿಯಾಗಿದೆ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದಾ ಸರ್ ಅದಲ್ಲ ಇದು ಆ ಥರ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅಲ್ವೇ ಅಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆದರೂ ಒಂಥರ ಫೀಲಿಂಗು ಎದೆ ಹೊಡ್ಕೋತಿದೆ ಹೊರಗಡೆ ಗಾಳಿ ತುಂಬ ಸ್ಲೋ ಆಗಿದೆ ಈವನ್ ಗಿಡ ಮರ ಕೂಡ ಸ್ಲೋ ಆಗಿ ಬೀಸಿದೆ ಅಂತ ಅನ್ನಿಸ್ತಿದೆ ಹೂ ಎಲ್ಲ ಈಗ ಅಳ್ತಿದೆ ಅಂತ ಅನ್ನಿಸ್ತಿದೆ ಒಂಥರ ಬಿಸಿ ಗಾಳಿ ಕಿವಿ ಹತ್ರ ಬಿಸಿ ಗಾಳಿ ಬಂದಂಗೆ ಅನ್ನಿಸ್ತಿದೆ ಒಂಥರ ಲೈಟು ಒಂದು ರೀತಿಯಲ್ಲಿ ಎಲ್ಲ ಸ್ಲೋ ಮೋಷನ್ ಒಂಥರ ಚೆನ್ನಾಗಿದೆ ಒಂಥರ ವಿಚಿತ್ರ
ನಿಮಗೇನು ಅನಿಸ್ತಿಲ್ವಾ? ಅನಿಸಿತ್ತು ಸರ್, ತುಂಬಾ ವರ್ಷ ಆಗತ್ತು ಈಗಲ್ಲ. ಓ ಹೌದಾ ಸರ್, ನೀವು ತಿಳ್ಕೊಂಡಿರೋದು ನಾನು ತಿಳ್ಕೊಂಡಿದ್ದು ಒಂದೇನಾ ಸರ್? ನನಗೆ ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂಥರ ಅನಿಸ್ಬೋದೇನೋ. ಪರವಾಗಿಲ್ಲ ಬಿಡಿ, ನಂಗೆ ಯಾವ ಥರ ಫೀಲಿಂಗ್ ಇದೆ ಅಂತ ನನಗೆ ಅದು ಹೇಳೋಕ್ಕಾಗ್ತಿಲ್ಲ. ನಂಗೆ ಅನಿಸ್ತಿರೋದೇ ಒಂದು, ನಾನು ಏನೋ ಹೇಳ್ತಿದ್ದೀನಿ ಅಂತ ಅನಿಸ್ತಿದೆ. ನಿಮ್ಗೇನು ಹೇಳಲಿ, ಡೋಂಟ್ ವರಿ, ನೀವು ಹೊರಡಿ. ಸರಿ ಸರ್. ಇವತ್ತು ಯಾಕೆ ಹೀಗಾಗ್ತಿದೆ ಹೇಳ್ಕೊಳ್ಳೋಣ ಅಂದರೆ ಯಾರ ಹತ್ರ ಹೇಳ್ಕೊಳ್ಳಿ? ಇಂದು ಹತ್ರ ಹೇಳಿದ್ರೆ ಹುರಿದು ಮುಗ್ಬಿಡ್ತಾಳೆ ಅಷ್ಟೇ. ಅಯ್ಯೋ, ಹೇಳೋದು ಅಂದರೆ ಏನಂತ ಹೇಳೋದು? ಛೇ ಛೇ ಛೇ, ಇದನ್ನೆಲ್ಲ ಯಾರ ಹತ್ರ ಆದರೂ ಹೇಳ್ಕೊಳಕ್ಕಾಗತ್ತಾ? ನಾಚಿಕೆ ಇಲ್ವಾ ನಿಂಗೆ? ಭುವಿ, ಬಾಯಿ ಮುಚ್ಚು, ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರಷ್ಟೇ. ಆದರೆ ಅದ್ಯಾಕೆ, ಒಂದೇ ಮನೇಲಿ ಇಬ್ರು ಇದ್ವಿ, ಆಗೇನು ಸಮಸ್ಯೆ ಇರಲಿಲ್ಲ, ಈಗ ಯಾಕೆ? ಆದರೆ ನನಗೆ ಸ್ವಲ್ಪ ತೊಂದರೆ ಇದೆ. ಏನು? ಆಗ ನಾವಿಬ್ರು ಸ್ನೇಹಿತರಾಗಿದ್ವಿ, ಏನು ಸಮಸ್ಯೆ ಇರಲಿಲ್ಲ. ಆದರೆ ಈಗ ನನಗೆ ನಿಮ್ಮಲ್ಲಿ ಫೀಲಿಂಗ್ಸ್ ಇದೆ, ಅದನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನೀವು ಅದಕ್ಕೇನು ಉತ್ತರ ಕೊಟ್ಟಿಲ್ಲ, ಹಾಗಾಗಿ ನನ್ನ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆ್ಯಕ್ಚುಲಿ ಇಬ್ರಿಗೂ ಕಷ್ಟ ಆಗ್ಬೋದು. ಹೌದು, ಯಾಕೆ ಈ ಥರ ಆಗ್ತಿದೆ? ಅಷ್ಟು ದಿನ ನಮ್ಮನೇಲಿ ಇದ್ರೂ ಒಂದಿನೂ ಈ ಥರ ಅನಿಸಿರ್ಲಿಲ್ಲ. ಈಗ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅನುಭವಿಸೋಕ್ಕೂ ಆಗ್ತಿಲ್ಲ. ಹರ್ಷ ಅವರೇ, ಕರೆದ್ರ? ಇಲ್ಲ, ನೀವೇನಾದರೂ ಕರೆದ್ರ? ಇಲ್ಲ ಇಲ್ಲ ಅಂದರೆ ಹೌದು, ನಾನು ತಯಾರಾಗಿದ್ದೀನಿ, ಬನ್ನಿ ಒಳಗಡೆ. ಕೆಲಸ ಮಾಡ್ತಿದ್ರು, ನಿಮ್ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಮೇಲೆ ಇದೆ ಅಲ್ವಾ ದೊಡ್ಡಮ್ಮ? ನಂಗೂ ಹಾಗೆ ಆಗ್ತಿದೆ. ಮೊದ್ಲು ಕುಂಭಕರ್ಣನ್ ತರ ನಿದ್ದೆ ಮಾಡ್ತಿರ್ತಾನೆ ಅಂತ ಅನ್ಕೊಂಡೆ. ಅದ್ಯಾರೋ ಊರ್ಮಿಳೆ ಕತೆ ಹೇಳಿದ್ರಲ್ಲ, ಅವ್ರ ಗಂಡ ವನವಾಸಕ್ಕೆ ಹೋಗ್ಬೇಕಾದ್ರೆ ಇವ್ಳು ಸ್ನಾನ ಮಾಡ್ತಾ ಇದ್ಲು, ಅದಕ್ಕೆ ಕೊನೆ ತನಕ ಒದ್ದೆ ಬಟ್ಟೆಲೆ ಇದ್ಲು ಅಂತ. ಇವನು ಅದೇ ತರ ಸ್ನಾನ ಮಾಡ್ತಾ ಬಾತ್ರೂಮ್ ಅಲ್ಲೇ ಉಳ್ಕೊಂಡಿದ್ದಾನೆ ಅಂತ ಅಂದ್ಕೊಂಡೆ. ಆದ್ರೆ ಕಾಲ್ ಮಾಡಿ 5-6 ಗಂಟೆ ಆಯ್ತು ದೊಡ್ಡಮ್ಮ, ಇನ್ನೂ ಕಾಲ್ ಬ್ಯಾಕ್ ಮಾಡಿಲ್ಲ. ಊರ್ಮಿಳ ಗಂಡ ಬಂದ್ಮೇಲಾದ್ರೂ ವೃತ ಮುರಿದ್ಲು, ಆದ್ರೆ ಇವನ್ದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಸ್ನಾನ ಮಾಡ್ಕೊಂಡು ಬಂದ್ಮೇಲಾದ್ರೂ ಕಾಲ್ ಮಾಡಬೇಕಿತ್ತು ತಾನೆ, ಯಾಕೆ ಮಾಡ್ತಿಲ್ಲ? ಅವನು ಹೊರಗಡೆ ಹೋದಾಗೆಲ್ಲ ಸುಮ್ಮ ಸುಮ್ಮನೆ ಏನೇನೋ ಯೋಚನೆ ಬರುತ್ತೆ. ನನಗೆ ವಯಸ್ಸಾಗಿದೆಯೋ ಅಥವಾ ಅವನೇ ಹೀಗಾಡ್ತಿದ್ದಾನೋ ಗೊತ್ತಿಲ್ಲ. ಅದೇನಾದರೂ ಆಗಲಿ ದೊಡ್ಡಮ್ಮ, ಶಿವ ಪೂಜೆಲಿ ಕರಡಿ ಅಂತಾನೆ ಅನ್ಲಿ, ನಾನು ಕಾಲ್ ಮಾಡ್ತೀನಿ. ನೀವು ರೆಡಿ ಆಗಿದ್ದೀರಲ್ಲ, ಮತ್ತೆ ಯಾಕೆ ಆ ಕಡೆ ತಿರ್ಕೊಂಡ್ರಿ? ಯಾಕೂ ಇಲ್ಲ, ನೀವು ಆ ಕಡೆ ಮುಖ ತಿರುಗಿಸ್ಕೊಂಡು ನನಗೆ ನಿಮ್ಮ ಮುಖ ಕಾಣುತ್ತೆ. ಅದೇಗೆ? ಅದಾಗೆ ಕಣ್ಣಲ್ಲಿರೋ ಸ್ವರ್ಗ ಕನ್ನಡಿ ಯಾಕೆ ಅಲ್ವಾ, ಹೀಗೆ ಎದುರು ಬದುರು ಆದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೀಗೆಲ್ಲ ತಮಾಷೆ ಮಾಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ತಿರ್ಕೊಂಡೆ. ಹೀಗೆಲ್ಲ ಕಾಲಿಡಿಯೋಗಿಲ್ಲ, ಮೊದಲೇ ಹೇಳ್ಬಿಟ್ಟಿದ್ದೀನಿ. ಯಾವತ್ತು ಅಂದ್ರೆ ನಾಚಿಕೆ? ಇವತ್ತು ಯಾಕೆ ಟೀಚರ್, ಮೊದಲೆಲ್ಲ ಚೆಚ್ತಾ ಇದ್ರಿ, ಇವತ್ತು ಬೆಂಡೆತ್ತೀರ ಅನ್ಕೊಂಡಿದ್ದೆ.
ನೋಡಿದ್ರೆ ಕ್ಲೀನ್ ಬೋಲ್ ಮಾಡ್ಬಿಟ್ರಿ. ಈಗ ನೀವೇನ ಆಸ್ಕೋತಿದ್ದೀರಾ? ನನಗೆ ಇದೆಲ್ಲ ಹೊಸ್ತು. ನೀವು ಕಾಲ ಎಳೆಯೋ ಹಾಗಿಲ್ಲ. ನನಗೂ ಇದೆಲ್ಲ ಹೊಸ್ದೆ. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಟೀಚರ್, ನೀವೇನಾದರೂ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ. ಹೇಳಿ, ಏನು ವಿಶೇಷ? ನೀವೇ ಹೇಳಿದ್ರಲ್ಲ ಭಾವನೆ ಇದ್ದಾಗ ಹೀಗೆಲ್ಲ ಆಗುತ್ತೆ ಅಂತ. ಭಾವನೆ ಇದ್ದಾಗ ಅರ್ಷ ಹೇಳ್ಕೊಂಡಿದ್ದ, ಮುಚ್ಚಿಟ್ಕೊಂಡಿರಲಿಲ್ಲ. ನಿಮಗೆ ಒಂಚೂರು ನಾಚಿಕೆನೇ ಇಲ್ಲ. ಅಂದ್ರೆ ನಾಚಿಕೆ ಕಟ್ಟೋಣ ಅಂತ ಹೇಳ್ತಿದ್ದೀರಾ? ಕೆಲವೊಂದನ್ನ ಕೇಳಿ ಪಡ್ಕೋಬೇಕಾಗುತ್ತೆ ಟೀಚರ್. ಕೇಳಿದ್ರೇನೆ ಸಿಗಲ್ಲ, ಏನು ಸುಮ್ಮನೆ ಇದ್ರೆ ಸಿಗುತ್ತಾ? ಹೇಳಿ, ಯಾವತ್ತಿದ್ರೂ ಸಂಕೋಚ ಇವತ್ತು ಯಾಕೆ? ಹೆಣ್ಮಕ್ಳಿಗೆ ಹಾಗೆಲ್ಲ ಹೇಳ್ಕೊಳಕ್ಕಾಗಲ್ಲ. ಸಂಕೋಚ ನಾಚಿಕೆ ಎಲ್ಲ ಇರುತ್ತೆ. ನೀವು ಜೆಂಡರ್ ಬಯಾಸ್ ಮಾಡ್ತಿದ್ದೀರಾ, ಪಕ್ಷಪಾತಿ. ನೀವು ಹೀಗೆ ಮುಖ ಉದಿಸ್ಕೊಂಡು ನಾಚ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ. ನೀವು ಹೀಗೆಲ್ಲ ರಿಯಾಕ್ಷನ್ ಕೊಟ್ಟರೆ ಹರ್ಷ ಹೇಗ್ರಿ ತಡ್ಕೊಳ್ಳೋದು? ಇವತ್ತೇನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆದರೆ ಜೀವ ಹೋಗ್ತಿದೆ ನಂದು. ಏನಾಗ್ತಿದೆ ನಮಗೆ? ಏನಾಗ್ತಿದೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಗಂಡು ಮಕ್ಳಿಗೂ ನಾಚಿಕೆ ಆಗುತ್ತೆ ರೀ. ನಿಮಗೆ ನಾಚಿಕೆನೇ ಇಲ್ಲ ಅಂತ ಹೇಳ್ಬಿಡ್ಬೇಡಿ ಮತ್ತೆ. ನಾಚಿಕೆನಾ ಹುಡುಗ್ರಿಗ? ನಾನು ನಂಬಲ್ಲ. ಪರವಾಗಿಲ್ಲ, ಮೊದಲಿಂದ ನಮ್ಮಿಬ್ಬರಲ್ಲಿ ನಾನೇ ನಾಚಿಕೆ ಬಿಟ್ಟವನು. ಈ ಬಾರಿನೂ ನಾಚ್ಕೊಳ್ಳಲ್ಲ. ನನ್ನ ಕಡೆ ತಿರುಗಿ, ಎದುರ ಬದ್ರು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೇಳ್ತೀನಿ. ಕಮಾನ್, ಟರ್ನ್ ಅರೌಂಡ್ ಟೀಚರ್. ಅವೆಲ್ಲ ಆಗಲ್ಲ, ಮುಂದೆ ನೀವಿಲ್ಲ ಹೊರಡಿ. ಏನೋ ಶಿವಪೂಜೆಲಿ ಕರಡಿ ಬಿಟ್ಟಾಗ ಅಂತಾರಲ್ಲ ಹಾಗೆ. ಅದು ಶಿವಪೂಜೆಲಿ ಕರಡಿ ಅಲ್ಲ, ಕರಡಿಗೆ. ಈಗಲೂ ಪಾಠ ಮಾಡ್ಬೇಕಾ? ಹೇಳೆ. ಹರ್ಷಣ್ಣ, ನಿಂಗೇನ್ ಮಾನ ಮರ್ಯಾದೆ ಇಲ್ವಾ? ಫೋನ್ ಇಟ್ಟು ಸ್ನಾನಕ್ಕೆ ಹೋಗ್ತೀಯಾ? ಭುವಿಯವ್ರು ಹೇಳಿರ್ತಾರೆ ಅಂತ ಗೊತ್ತು, ಆದ್ರೂ ಕಾಲ್ ಬ್ಯಾಕ್ ಮಾಡಲ್ಲ. ಇಲ್ಲಿರೋರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತಾನು ಗೊತ್ತು, ಆದ್ರೂ ಫೋನ್ ಮಾಡಲ್ಲ. ನಿಂಗೆ ದುರಂಕಾರ ತಾನೆ? ಹೊಲ್ಡೋನ್, ನೀನ್ ಹಂಗ ಬೈತಿದ್ಯಾ? ಈಗ ಜಸ್ಟೇ ನಾಚಿಕಿಲ್ಲ ಅಂತ ಬಯಸ್ಕೊಂಡಿದ್ದೀನಿ, ನಿನ್ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಿದ್ಯಾ? ಎಲ್ಲ ಒಂದೇ ಗೂಬೆ. ಸಂದರ್ಭ ಎರಡು ಒಂದೇ ಕಣೆ. ನಮ್ಮ ಮಗ ಇದಾರಲ್ಲಿ. ಹೌದು, ಅವಳು ಮುಗ್ದಲ್ಲಿರೋ ಹೆದರಿಕೆ ನಂಗೆ ಇಲ್ಲಿ ಕಾಣಿಸ್ತಿದ್ದೆ. ನಂಗೇನಾಗಿಲ್ಲ ಅಂತ ಹೇಳು. ಇಲ್ಲಿ ಎಲ್ಲ ಕ್ಷೇಮ, ನೀವು ಕ್ಷೇಮವಾಗಿದ್ದೀರಾ ಅಂತ ನಾವು ಭಾವಿಸ್ತೇವೆ. ಈ ಸಂದೇಶ ಮುಟ್ಟಿದ ಕೂಡಲೇ ಒಂದು ಪತ್ರ ಬರೀರಿ ಹಾಗಂತ ಹೇಳು ಅವಳಿಗೆ. ಇದಕ್ಕೇನು ಕಡಿಮೆ ಇಲ್ಲ. ದೊಡ್ಡಮ್ಮ, ನಿಮ್ಮ ಮಗನ ಯಾರು ಕಿಡ್ನಾಪ್ ಮಾಡಿಲ್ವಂತೆ, ಯಾವ ಫೈಟು ಆಗಿಲ್ವಂತೆ, ಆರಾಮಾಗಿದ್ದಾನಂತೆ. ನೀವು ಟೆನ್ಷನ್ ಮಾಡ್ಕೋಬಾರ್ದಂತೆ. ಪತ್ರ ಬರೀಬೇಕಂತೆ, ಬರೀತೀರಾ? ಕಾಲ್ ಮಾಡಕ್ಕೆ ಏನಂತೆ ಅವನಿಗೆ ದೊಡ್ಡ ರೋಗ? ಇಲ್ಲೊಂದು ಬಡಿಗೆ ರೆಡಿ ಮಾಡಿದ್ದೀನಿ ಅಂತ ಹೇಳು. ದೊಡ್ಡಮ್ಮ ಬೈತಿದ್ದಾರೆ, ಅದು ಪೂರ್ತಿ ನಿಂಗೆ. ಮನೆಗೆ ಬಾ ಮಗನೇ, ಇದೆ ನಿಂಗೆ. ಭುವಿ, ಒಂದು ನಿಮಿಷ ಬಂದೆ. ಲೇ ಕೋತಿ, ಅಲ್ಲ ಅಮ್ಮ ಹಿಂದೆ ನಿಂತ್ಕೊಂಡು ಮಾತಾಡಬೇಡ, ಸೀದಾ ನನ್ನ ರೂಮ್ಗೆ ಹೋಗು. ಯಾಕೆ? ನೀನು ಹೋಗು, ನಾನು ಹೇಳ್ತೀನಿ. ಸರಿ ಸರಿ, ಬಾಯ್. ದೊಡ್ಡಮ್ಮ, ನಾನು ಇನ್ನು ಹೊರಡ್ತೀನಿ. ಏನಾಯ್ತು? ರೂಮ್ ಲಾಕ್ ಮಾಡ್ಕೋ. ಮಾಡ್ದೆ. ಹೋಮ್ ಸ್ಪೀಕರ್ಗೆ ಹಾಕು. ಯಾಕೆ? ಇಲ್ಲಿ ಯಾರಿದ್ದಾರೆ? ಹೇಳ್ದಷ್ಟು ಮಾಡು. ಭುವಿಯವ್ರು ಇದ್ದ ತಕ್ಷಣ ನಾವೆಲ್ಲ ಮರ್ತೋಗ್ತೀವಲ್ಲ. ನಿಂಗೆ ಭುವಿಯವ್ರು ಬರ್ತಿಲ್ಲ ಅಂತ ಕಾನ್ಫಿಡೆನ್ಸ್ ಹೋಗೋದನ್ನ ಕ್ಯಾನ್ಸಲ್ ಮಾಡಕ್ ಹೊರಟೋ ನೀನು. ಅವಾಗ ಬೇಡಪ್ಪ ಹೋಗು ಅಂತ ನಾನೇ ಕಳಿಸಿದ್ದು, ಅದೆಲ್ಲ ನೆನಪಿಲ್ಲ ನಿಂಗೆ? ಎಲ್ಲ ಹಾಗೆ ಕಣು, ಕೆಲ್ಸ ಇದ್ರೆ ಜನ ಬರ್ತಾರೆ, ಒಂದ್ಸಲ ಕೆಲ್ಸ ಮುಗೀತು ಅಂದ್ರೆ ಅಷ್ಟೇ. ಅಣ್ಣ ತಂಗಿ ಸಂಬಂಧಕ್ಕೂ ಬೆಲೆ ಇಲ್ಲ. ಜಗತ್ತಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲ ಸತ್ತೋಯ್ತು. ದೊಡ್ಡಮ್ಮ ಹೇಳ್ತಾರಲ್ಲ, ಕಲಿಯುಗ ಇದು. ಕಲಿಯುಗ ಅಂದ್ರೆ ಘೋರ ಕಲಿಯುಗ. ಹರ್ಷಣ, ಏನಾಯ್ತು? ಭುವಿಯವ್ರು ಒಪ್ಕೊಂಡ್ರು ಕಣೆ. ಏನಾದ್ರೂ ಆಗ್ಲಿ, ಒಂದ್ಸಲ ಬಿಂದು ಹತ್ರ ಮಾತಾಡ್ಬಿಡ್ತೀನಿ. ವಿಷಯ ಹೇಳ್ದೆ ಇದ್ರು ಪರವಾಗಿಲ್ಲ, ಒಂದ್ಸಲ ಮಾತಾಡಿದ್ರೆ ಸರಿ ಹೋಗುತ್ತೆ. ಇವಳು ಯಾಕೆ ಫೋನೇ ಎತ್ಕೋತಿಲ್ಲ?
अयो तपक वर्क फोन ಮಾಡ್ಬಿಟ್ಟಿದ್ದೀನಿ ಹೇಳಿ ಭುವಿ ಇವಾಗ ಡಿಸ್ಟರ್ಬ್ ಮಾಡಬೇಡ ನಾನು ನಿನ್ನ ಮನೆ ದರೋಡೆ ಮಾಡಕ್ಕೆ ಬಂದಿದ್ದೀನಿ ನಿನ್ನ ಮನೆಯಲ್ಲಿ ಏನೇನೆಲ್ಲ ಅಮೂಲ್ಯವಾಗಿರೋ ನಿಧಿ ಸಿಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬೈ ನಮ್ಮನೆಲ್ಲ हर्षन गर्ल फ्रेंड मन बर्ताड़ी ना पाड़ी नीनू अस्टे इंतवेला नन बाय मुच्चक नोड़ती अस्टे चिल्रे बुद्धि बिड़ल अल ಅಷ್ಟಕ್ಕೂ ಇದು ಭುವಿ ಮನೆ ಇಲ್ಲಿ ನಿಮಗೆ ಏನು ಸಿಗುತ್ತೆ ಅವಳ ಹಾಲಿಗೆ ತರಕಾರಿಗೆ ಅಂತ ಇಟ್ಟಿರೋ ನಾಲ್ಕು ಚಿಲ್ಲರೆ ಕಾಸು ಸಿಗುತ್ತೆ ಆಯ್ಕೋ ಆಯ್ಕೋ ಕೇಳಿಸ್ಕೊಂಡೆ ಕಣೆ ನೀನು ಪರ್ಮಿಷನ್ ಇಲ್ಲದೇನೆ ಬಂದಿರೋಳು ಹೋಗ್ಲಿ ರತ್ನಮಾಲ ಅವರಿಗೆ ಗೊತ್ತಾ ಅಥವಾ ಅದು ಸುಳ್ಳೇನಾ ಹೋಗಿ ರತ್ನಮಾಲ ಅವರನ್ನೇ ಕೇಳು ಭುವಿ ನಮಕೆಯಿಂದ ನನಗೆ ಕೀನೆ ಕೊಟ್ಟಿದ್ದಾಳೆ ಮಧ್ಯೆ ನಿಂದೇನು ಮೊದಲು ಆಚೆ ತಳ್ಕೋ ಫೈಲ್ ಹುಡುಕಬೇಕು मन दौडते हर्षं अदन खुशी सिगुतो येनो बाडे मने केसी इल्ला केलसक जन इल्ला होटल आर्डर मिन्नो हुडगी अल्ल मातेतिद्रे अदे हसरुपेटे न्यूस कोट्रे हसरुपेटे काफी अदे अवलक्की डिस्कस्टिंग सीरे मेले बर्क वर फ्रेंड सैकोना अरे निंकोलम्मा स्वल्प अदेन हंग बड़ीतिया ಕನ್ನಡ ಅಕ್ಷರ ಸೀರೆ ಮೇಲಿದೆ ಕನ್ನಡ ಅಕ್ಷರ ಇರೋ ಪ್ರಿಂಟೆಡ್ ಸಾರಿಗಳು ಎಷ್ಟೊಂದು ಇರಬಹುದಲ್ವಾ ನಾನು ಯಾಕೆ ಇದರಲ್ಲೇ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀನಿ ಡೋರ್ ತಗ್ದಿಲ್ಲ ಅಂದ್ರೆ ಒತ್ತಕೊಂಡು ಒಳಗೆ ಬರ್ತೀನಿ ಇವಾಗ ಡೋರ್ ಓಪನ್ ಮಾಡಿ ತಾಯೇ ನಿನ್ ಫ್ರೆಂಡ್ ಬಾಡಿಗೆ ಮನೆ ಕಣೆ ಇದು ಬಾಗಿ ಹೊಡೆದಾಕ್ಬೇಡ ಬರ್ತೀನಿ ಇರೋ ಅದೇನಾದರೂ ಆಗಲಿ ಮನಸಿಗೆ ಅನ್ಸಿದನ್ನ ಮಾಡಿಬಿಡಬೇಕು ಅದು ಎಷ್ಟೇ ಸಿಲ್ಲಿ ವಿಷಯ ಆಗಿದ್ರೂ ಅಷ್ಟೇ Thank you.
ಎದೆಯೊಳಗೆ ನೀವಿಟ್ಟ ಅಲಾರಾಂ ಗಡಿಯಾರ ಪ್ರತಿ ಕ್ಷಣವೂ ಹೊಡೆದುಕೊಳ್ಳುತ್ತಿದೆ. ಎದೆಯೊಳಗೆ ನೀವಿಟ್ಟ ಅಲಾರಾಂ ಗಡಿಯಾರ ಪ್ರತಿ ಕ್ಷಣವೂ ಹೊಡೆದುಕೊಳ್ಳುತ್ತಿದೆ. ಇದೇನಿದು? ಕವಿತೆ ಸೀರೆ ಮೇಲೆ ರಕ್ತ ಇರ್ಬೋದಾ? ಈ ಓಲ್ಡ್ ಮಾಡೆಲ್ ಹುಡುಗಿಗೂ ಯಾರಾದರೂ ರಕ್ತದಲ್ಲಿ ಬರೆದಿರ್ಬೋದಾ?